ಎಸ್, ಇಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ರಫೇಲ್ ಡೀಲ್ನ ಕುರಿತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸಚಿವೆ ಹಾಗೆ ಅರುಣ್ ಜೇಟ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ರಫೇಲ್ ಡೀಲ್ನಲ್ಲಿ ವಾಣಿಜ್ಯ ಹಿತಾಸಕ್ತಿ ಕೇಂದ್ರ ಸರ್ಕಾರಕ್ಕೆ ಇರಲಿಲ್ಲ, ಸುಳ್ಳು ಹೆಚ್ಚು ದಿನ ಬಾಳುವುದಿಲ್ಲ ಅಂತ ಅರುಣ್ ಜೇಟ್ಲಿ ಸುದ್ದಿಗೋಷ್ಠಿಯಲ್ಲಿ ಕುಟುಕಿದ್ದಾರೆ. ಅನೇಕ ಆರೋಪಗಳು ಬಾಣದ ಹಾಗೆ ಎರಗಿ ಬರ್ತಾ ಇದ್ವು ಕಾಂಗ್ರೆಸ್ನ ಅಧ್ಯಕ್ಷರಿಂದ. ಆದರೆ ಸುಳ್ಳು ಹೆಚ್ಚು ದಿನ ಇರೋದಿಲ್ಲ, ಸುಳ್ಳು ಹೇಳೋರಿಗೆ ಕೋರ್ಟ್ನಲ್ಲಿ ಸೋಲಾಗಿದೆ ಅಂತ ಕುಟುಕಿದ್ದಾರೆ. ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಅರುಣ್ ಜೇಟ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಫೇಲ್ ಡೀಲ್ನ ವಿಚಾರದ ಸಂದರ್ಭದಲ್ಲಿ. ದೇಶದ ರಕ್ಷಣೆ ವಿಚಾರದಲ್ಲಿ ಆಟವಾಡಿದ್ರು ಅಂತ ಜೇಟ್ಲಿ ನೇರವಾಗಿ ಆರೋಪ ಮಾಡಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಸುಳ್ಳನ್ನು ಹೇಳಿದೆ, ದೇಶದ ರಕ್ಷಣೆ ವಿಚಾರದಲ್ಲಿ ರಾಜಿ ಆಗುವಂತಹ ಪ್ರಶ್ನೆಯೇ ಇಲ್ಲ, ಇಲ್ಲಿ ಯಾವುದೇ ಖಾಸಗಿ ಲಾಭಿಗೆ ಮಣಿದಿಲ್ಲ, ಹಾಗೇನೆ ದೇಶದ ರಕ್ಷಣೆ ವಿಚಾರದಲ್ಲಿ ಬಿಜೆಪಿ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ರಾಹುಲ್ ಗಾಂಧಿ ವಿರುದ್ಧ ಅರುಣ್ ಜೇಟ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುಳ್ಳು ಹೇಳೋರಿಗೆ ಈ ವಿಚಾರದಿಂದ ಈಗ ಆಘಾತವಾಗಿದೆ. ರಾಷ್ಟ್ರೀಯ ಭದ್ರತೆ ಬಗ್ಗೆ ಕಾಂಗ್ರೆಸ್ನ ನಾಯಕರು ಪುಂಖಾನುಪುಂಖವಾಗಿ ಪ್ರಶ್ನಿಸಿದರು. ಒಪ್ಪಂದಕ್ಕೂ ಮೊದಲು 74 ಬಾರಿ ಸಭೆಯನ್ನು ನಡೆಸಲಾಗಿತ್ತು, ಆದರೆ ಆ ಸಭೆಯಲ್ಲಿ ಯಾವುದೇ ರೀತಿಯ ಸರ್ಕಾರಕ್ಕೆ ಅನುಕೂಲವಾಗುವಂತಹ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಯಾವುದೇ ವ್ಯವಹಾರಗಳಾಗಲಿ ವಾಣಿಜ್ಯ ಉದ್ದೇಶವಾಗಲಿ ಇಲ್ಲಿ ಇರಲಿಲ್ಲ. ಇದು ದೇಶದ ಭದ್ರತೆ ವಿಚಾರವಾಗಿ ನಡೆದಂತಹ ಒಪ್ಪಂದವೇ ಹೊರತು ಬೇರೆ ಯಾವುದೇ ವಿಚಾರ ಇದರಲ್ಲಿ ಇಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. Matrix for obtaining the total required number of fighter jets was that they will bring in 18 and then manufacture the rest here. They hadn't concluded either. But what we've done here, because of additional time being lost, instead of one squadron, which is 18, we've readily, in flyaway condition, bought two squadrons, which is why it is 36. But the rest will be produced as per a strategic partnership program for which the RFI has already been issued. So we have not forgotten the rest. For the full capability of Air Force, though that side of the work is already ongoing. Vishnu. Ma'am, could you tell us a little bit about the procedure which took place prior to the statement of intent by the Prime Minister in Paris? What was the procedure followed whereby we decided on the number of 36? Well, the number 36, as I said, relates to Rafael deal se rashtra ki suraksha ke bhi aur rashtra ke aarthik hiton ki bhi raksha ki gayi hai. It has protected both the security interest of India and the commercial interest of India. Security interest because it increases the combat ability of our forces. And commercial interest because as that sealed envelope indicated, we haven't given the details but we've indicated publicly on more than one occasion that the final price was significantly lower. Both for the aircraft and the weaponized aircraft than what was being negotiated between 2007 and 2012.